ಎಸಿನು ರಾಜ್ಯಪಾಲರು ಸಮಯವನ್ನ ಕೂಡ ನೀಡಿದ್ದಾರೆ ಪಳನಿ ಸ್ವಾಮಿಗೆ ಅವಕಾಶವನ್ನ ನೀಡಿದ್ದಾರಂತೆ ಕೊನೆಗೂ ಕೂಡ ತಮಿಳುನಾಡಿನ ರಾಜ್ಯಪಾಲರು ಈಗ ಅವಕಾಶವನ್ನ ಕೊಟ್ಟಿದ್ದಾರೆ ಆದರೆ ಪಳನಿ ಸ್ವಾಮಿಗೆ ಮಾತ್ರ ಅನುಮತಿಯನ್ನ ನೀಡಿದ್ದಾರೆ ಪರೇಡ್ ಮಾಡೋಕೆ ಯಾವುದೇ ರೀತಿಯಾದಂತ ಅವಕಾಶವನ್ನ ನೀಡಿಲ್ಲ ಕೇವಲ ಪಳನಿ ಸ್ವಾಮಿ ಮಾತ್ರ ಬಂದು ಭೇಟಿಯಾಗಬೇಕು ಅಂತ ಹೇಳಿದ್ದಾರೆ ಸಂಜೆ 5:30 ಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಬನ್ನಿದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನನ್ನ ಸಹೋದ್ಯೋಗಿ ಅಕ್ಷಯ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಕ್ಷಯ್ ಈ ಭೇಟಿ ಯಾವ ರೀತಿ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅರುಣ್ ಅಣ್ಣಾಡಿಎಂಕೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಹೊಸದಾಗಿ ಆಯ್ಕೆ ಆಗಿರುವಂತದ್ದು ಹೀಗಾಗಿ ಸಹಜವಾಗಿ ಅತಿದೊಡ್ಡ ಪಕ್ಷ ಡಿಎಂಕೆಯ ಕಡೆಯಿಂದ ಈಗ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಆಗಬೇಕು ರಾಜ್ಯಪಾಲರ ಮುಂದೆ ಈ ಹಕ್ಕು ಮಂಡನೆಯನ್ನ ಶಾಸಕಾಂಗ ಪಕ್ಷದ ನಾಯಕರು ಯಾರಿರ್ತಾರೆ ಅವ್ರು ಮಾಡ್ಬೇಕಾಗತ್ತೆ ಹೀಗಾಗಿ ಸಹಜವಾಗಿಯೇ ರಾಜ್ಯಪಾಲರ ಜೊತೆ ಅವರ ಭೇಟಿಗೆ ಅವಕಾಶವನ್ನ ಕೊಡ್ಬೇಕಾಗತ್ತೆ ಈಗ ನನಗೆ ಸದ್ಯಕ್ಕೆ ಸಿಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಅರುಣ್ ಇವತ್ತೇ ಸಂಜೆ 5:30 ಕ್ಕೆ ಈ ಭೇಟಿ ನಡೆಯಲಿದೆ ಅಂತ ಹೇಳಿ ಹೇಳಲಾಗ್ತಿದೆ ಆದ್ರೆ ಮುಖ್ಯವಾಗಿ ಶಾಸಕರ ಪೆರೇಡ್ಗೆ ಅಂತ ಹೇಳಿದ್ರೆ ಏನು ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಅಂತ ಹೇಳಿದ್ರೆ ಸಿಎಂ ಆಗಿ ಆಯ್ಕೆ ಆಗಿರುವಂತಹ ಪಳನಿಸ್ವಾಮಿ ತಮ್ಮ ಜೊತೆಗೆ ಶಾಸಕರನ್ನ ಕರೆದುಕೊಂಡು ಹೋಗುವಂತಿಲ್ಲ ಆದ್ರೆ ತಮಗೆ ಬೆಂಬಲವನ್ನ ನೀಡಿರತಕ್ಕಂತಹ ಶಾಸಕರ ಸಹಿಯನ್ನ ಒಳಗೊಂಡಂತ ಪಟ್ಟಿಯನ್ನ ರಾಜ್ಯಪಾಲರ ಬಳಿಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅವರ ಮುಂದೆ ಅದನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ ಮತ್ತೆ ಸರ್ಕಾರ ರಚನೆಗೆ ಅನುಮತಿಯನ್ನ ಕೊಡಬೇಕು ನೀವು ನನಗೆ ಪ್ರಮಾಣ ವಚನವನ್ನ ಬೋಧಿಸಬೇಕು ಎನ್ನುವಂತ ಕೋರಿಕೆಯನ್ನ ರಾಜ್ಯಪಾಲರ ಮುಂದೆ ಪಳನಿಸ್ವಾಮಿ ಮಂಡಿಸಬೇಕಾಗತ್ತೆ ಅರುಣ್ ಓಕೆ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1,000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನು ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತಿದೆ